ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ 5ನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಅಂತ ಅಧ್ಯಾಯದಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳು ಯಾವುವು, ಸವಾಲುಗಳು ಯಾವುವು, ಪ್ರಶ್ನೆಗಳು ಯಾವುವು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅದರ ಪೈಕಿ ನಾಲ್ಕನೇದು ಭಯೋತ್ಪಾದನೆ ಅಂತಿಕೊಂಡ ಬಹುತೇಕ ಅರ್ಥ ಆಗಿದೆ ನಿಮ್ಗೆ. ಭಯವನ್ನು ಉಂಟು ಮಾಡುವುದು ಜನರಲ್ಲಿ ಭಯವನ್ನು ಉಂಟು ಮಾಡುವುದು. ಉದಾಹರಣೆಗಾಗಿ ಬಸ್ ತುಂಬಿರ್ತತಿ, ಎಲ್ಲ ಪ್ಯಾಸೆಂಜರ್ಸ್ ಕುಂತಿರ್ತಾರೆ, ತಾವು ಕುಂತಿರ್ತಾರೆ ಬಸ್ನೊಳಗೆ. ಯಾರೋ ಒಬ್ಬ KSRTC ಕಂಟ್ರೋಲ್ ಫೋನ್ ಮಾಡ್ತಾರೆ, ಬಸ್ನ ಸೀಟ್ ಕೆಳಗಡೆ ಒಂದು ಬಾಂಬ್ ಇಡಲಾಗಿದೆ ಅಂತಕೊಂಡ ಖುಷಿ ಸುಳ ಭಯೋತ್ಪಾದನೆ ಅಂತ ಕೇಳ್ತಿದ್ರು. ಅರ್ಥ ಆಗೈತೆ ಗೊತ್ತಕ್ಕ? ಟ್ರೈನ್ ಇನ್ನೇನು ಬಿಡುವಂಥ ಟೈಮ್ ಆಗ್ಯದ, ಎಲ್ಲ ಡಬ್ಬಿಗಳು ಬೋಗಿಗಳು ತುಂಬ್ಯಾವ. ಒಂದು ಕಂಟ್ರೋಲರ್ ಆಫೀಸ್ಗೆ ಒಂದು ಏನಪ್ಪ ಅಂದ್ರೆ ಫೋನ್ ಕರೆ ಬರ್ತದೆ, ಇಂಥ ಬೋಗಿ ಒಳಗೆ ಇಂಥ ಡಬ್ಬಿ ಒಳಗೆ ಒಂದು ಬಾಂಬ್ ಇಡಲಾಗಿದೆ ಅಂತಕೊಂಡು ಫೋನ್ ಬಂದರು. ಅವಾಗ ಶ್ವಾನದಳದವರು, ಅವರು, ಇವರು, ಫೈರ್ ಫೈಟ್ರು ಎಲ್ಲರೂ ಓಡಾಡ್ಕೊಂಡು ಏನಪ್ಪ ಅಂದ್ರೆ ಡಬ್ಬಿಗಳನ್ನು ಚೆಕ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಭಯೋತ್ಪಾದನೆ, ಕಡೆಯಲ್ಲಿ ಏನೂ ಸಿಗುವುದಿಲ್ಲ, ಇದೊಂದು ಖುಷಿಕರೇ. ಯಾವುದೇ ಒಂದು ಪ್ಯಾಸೆಂಜರ್ಸ್ ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ಟ್ರೈನ್ ಹೋಗಲಿ ಅಂತ ಕೊಟ್ಟೆವು. ಇದು ಭಯೋತ್ಪಾದನೆ ಅವ್ರ ಕೆಲಸನೇ ಇದೊಂದು, ಮಂದಿ ಒಳಗೆ ಭಯವನ್ನು ಉಂಟು ಮಾಡೋದೇ ಒಂದು ಉದ್ಯೋಗ ಅವ್ರದ್ದು. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು. ಭಯೋತ್ಪಾದನೆ ಮೊದಲನೇದಾಗಿ ಅರ್ಥ ಅಂತಕೊಂಡ ಮೀನಿಂಗ್ ಲ್ಯಾಟಿನ್ ಭಾಷೆಯ ಟೆರರ್ ಅಂತಕ್ಕಂಥ ಒಂದು ಶಬ್ದದಿಂದ, ಭಯೋತ್ಪಾದನೆ ಮೂರು ಶಬ್ದ ಯಾವುದು, ಲ್ಯಾಟಿನ್ ಭಾಷೆಯ ಟೆರರ್ ಅಂತಕ್ಕಂಥ. ಆ ಟೆರರ್ ಅಂತಕ್ಕಂಥ ಲ್ಯಾಟಿನ್ ಭಾಷೆಯ ಪದ ಇಂಗ್ಲಿಷ್ ಭಾಷೆಗೆ ಟೆರರಿಸಂ ಅಂತಕೊಂಡ. ಟೆರರಿಸಂ ಭಯೋತ್ಪಾದನೆ, ಈ ಟೆರರಿಸಂ ಅಂತಕ್ಕಂಥ ಇಂಗ್ಲಿಷ್ ಪದದ ಭಾಷಾಂತರ ರೂಪವೇ ಭಯೋತ್ಪಾದನೆ. ಭಯೋತ್ಪಾದನೆ ಅಂತಕೊಂಡಲ್ಲಿ ಕರೀತಕ್ಕಂಥದ್ದ ಜನರಲ್ಲಿ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು, ಇದೊಂದು ಪ್ರತೀಕಾರದ ರೂಪ. ಇಂತಹ ಜನರಿಗೆ ಸರ್ಕಾರದಿಂದ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳಿಂದ ಏನಾದರೂ ಆಗಿತ್ತು ಅಂತಂದ್ರೆ ಅದನ್ನು ಪ್ರತೀಕಾರವನ್ನು ತೀರಿಸುವ ಸಲುವಾಗಿ ಸುಮ್ಮನೆ ಒಂದಿಷ್ಟು ಏನಪ್ಪ ಭಯೋತ್ಪಾದನೆಯನ್ನು ಉಂಟು ಮಾಡುವುದು, ಇದೊಂದು ಪ್ರತೀಕಾರದ ಕೃತ್ಯ ಅಂತಕೊಂಡು ಕರೀತಕ್ಕಂಥದ್ದು. ಜನರಲ್ಲಿ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು, ಇದು ದೊಡ್ಡ ಕ್ರೂರ ಅಮಾನವೀಯ. ನೋಡಿ ಅಂತ ಶಬ್ದವನ್ನು ಬಳಕೆ ಮಾಡಿರ್ತಕ್ಕಂಥ ಇದೊಂದು ಕ್ರೂರ ಅಮಾನವೀಯ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥ ಒಂದು ನಿಲುವಾಗಿದೆ ಅಂತನ್ನುವಂಥ ಮಾತನಲ್ಲಿ ಸ್ಪಷ್ಟಪಡಿಸ್ತಾರೆ. ಭಯೋತ್ಪಾದಕರಿಗೆ ಏನೇನು ಹೆಸರಪ್ಪ ಅಂತಂದ್ರೆ ಹೃದಯ ಶೂನ್ಯರು, ಆತ್ಮ ಇಲ್ಲದವರು ಅಂತ. ಅರ್ಥ ಆಗಿದೆ ಗೊತ್ತಕ್ಕ? ಹೃದಯ ಶೂನ್ಯರು ಅಂತ ಕೇಳ್ತಕ್ಕಂಥದ್ದು ದೇಶ ಶೂನ್ಯರು, ಇದು ನನ್ನ ದೇಶನ ಇರ್ತಿ ಮಾಡಬಾರ್ದು ಭಾವನೆಗಳಿಲ್ಲ ಇಲ್ಲ, ಇವರು ದೇಶ ಶೂನ್ಯರು ಅಂತ ಕೇಳ್ತಕ್ಕಂಥದ್ದು. ಕರುಣೆ ಇಲ್ಲದವರು, ಅನುಕಂಪ ಇಲ್ಲದವರು ಭಯೋತ್ಪಾದಕರು ಅಂತಕೊಂಡ ಕೇಳ್ತಕ್ಕಂಥದ್ದು. ಭಯೋತ್ಪಾದಕರ ಲೈಫ್ ಹೆಂಗದ ಅಂತ ಜೀವನ, ಖಡ್ಗವನ್ನೇ ನಂಬಿ ಖಡ್ಗದಿಂದಲೇ ಅಂತ್ಯವಾಗುತ್ತಾರೆ ಅಂತನ್ನುವಂಥದ್ದು. ಇಂಥ ಕೆಲಸ ಮಾಡೋದ್ರಲ್ಲಿ ಸುಖಾಂತ ಜೀವನ ಎಂದೂ ಆಗುವುದಿಲ್ಲ. ಇವ್ರ ಜೀವನ ಸೈನ್ಯನ ಅಂತಿಮವಾಗಿ ಅದೇ ಒಂದು ಏನ್ಮಾತ್ರ ಕೊಲೆಯೊಳಗೋ ಮತ್ತೆ ಅವರೊಳಗೋ ಅವಸಾನ ಆಗ್ತಕ್ಕಂಥದ್ದು. ಹೀಗಾಗಿ ಭಯೋತ್ಪಾದನೆ ಅಂತನ್ನುವಂಥದ್ದು ಅರ್ಥ ಬಹಳ ಮಹತ್ವದ. ಲ್ಯಾಟಿನ್ ಭಾಷೆಯ ಟೆರರ್ ಅಂತಕ್ಕಂಥ ಶಬ್ದ ಇಂಗ್ಲಿಷ್ ಒಳಗೆ ಟೆರರಿಸಮ್ ಅಂತ ಮಾಡೋದು ಬಂತು. ಟೆರರಿಸಮ್ ಅದು ಏನ್ಮಾತ್ರ ಕನ್ನಡದ ಭಾಷಾಂತರ ಶಬ್ದ ಭಯೋತ್ಪಾದನೆ. ಭಯೋತ್ಪಾದನೆ ಅಂತಕೊಂಡ ಅರ್ಥವನ್ನು ತಿಳಿದುಕೊಂಡ ನಂತರ ಭಯೋತ್ಪಾದನೆ ಕಾರಣ ಏನ, ಯಾರು ಈ ರೀತಿ ಮಾಡ್ತಾರ, ಅವರ ಇಂಥ ಒಂದು ಸಮಸ್ಯೆಯನ್ನು ತೆರೆದೋದಕ್ಕೆ ಕಾರಣ ಏನು, ಅವ್ರು ಏನಾಗಿಲ್ಲ ಅಂತ ಅನ್ನೋದನ್ನು. ಮೊದಲನೇದಾಗಿ ಪ್ರತ್ಯೇಕತಾವಾದಿ ಚಳವಳಿಗಳು ಅಂತಕೊಂಡ ದೇಶದಿಂದ ಬೇರ್ಪಡಬೇಕಂತಕ್ಕಂಥ ಅವ್ರ ಪ್ರಯತ್ನ. ಉದಾಹರಣೆಗಾಗಿ ಜಮ್ಮು ಕಾಶ್ಮೀರ 47 ಚಂದ ಇತ್ತದಂಗೆ, 1980 ವೇಳೆಗೆ ಪಂಜಾಬ್ ಅಂತಕ್ಕಂಥದ್ದು ಅಲ್ಲಿ ಸಹಿತ ಏನಪ್ಪಂದ್ರೆ ಪ್ರತ್ಯೇಕತಾವಾದಿಗಳೇನಪ್ಪ ಈ ಭಯೋತ್ಪಾದನೆ ಉಂಟು ಮಾಡ್ತಕ್ಕಂಥದ್ದಲ್ಲಿ ನೋಡ್ತಕ್ಕಂಥದ್ದು. ವಿಶೇಷವಾಗಿ ಈ
ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಹಿಡ್ಕೊಂಡು ಅನೇಕ ಭಾರತದ ರಾಜ್ಯಗಳು ಪ್ರತ್ಯೇಕತೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಉದಾಹರಣೆ ಸಾಕಷ್ಟು ನಮಗೆ ಕಾಣ್ತಕ್ಕಂಥದ್ದು. ಕೋಮುವಾದಿ ಶಕ್ತಿಗಳು ಭಯೋತ್ಪಾದನೆಯನ್ನು ಉಂಟು ಮಾಡತಕ್ಕಂಥ ಇವತ್ತ ಗುಂಪುಗಳು ನಮಗೆ ಸಿಗ್ತಕ್ಕಂಥದ್ದು ಅದ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಹಿಡ್ಕೊಂಡು ಪ್ರತ್ಯೇಕತಾವಾದಕ್ಕೆ ಮತ್ತೆ ಪ್ರಯತ್ನ ಮಾಡತಕ್ಕಂಥದ್ದು. ಪಂಜಾಬ್ ನಮ್ಮ ಅವಿಭಾಜ್ಯ ಅಂಗ, ಅವರು ಒಂದು ಕಾರ್ಯಕ್ಕೆ ಕರ್ಕೊಂಡ್ಬಿಟ್ಟಿದ್ರು ಖಲಿಸ್ತಾನ ಅಂತ ಸಪರೇಟ್ ದೇಶಕ್ಕೆ ಹೆಸರು ಇಟ್ಟಿದ್ರು ಪಂಜಾಬ್, ನಾವು ಬೇರ್ಪಡ್ತೀವಿ ಅಂತನ್ನುವಂಥದ್ದು. ಇವು ಈ ಪ್ರತ್ಯೇಕತಾವಾದಿ ಚಳವಳಿಗಳಲ್ಲಿ ಪ್ರಾರಂಭ ಆಗಲ್ಲ, ದೇಶದ ಭಯೋತ್ಪಾದನೆ ಹೆಚ್ಚಾಗಲಿಕ್ಕೆ ಕಾರಣೀಭೂತವಾಗ್ತದೆ. ಧಾರ್ಮಿಕತೆಯ ಆಧಾರದ ಮೇಲೆ ಪ್ರತ್ಯೇಕ ಆಗಿ ಪ್ರಯತ್ನ ಮಾಡ್ತಕ್ಕಂಥದ್ದ ಜೆ ಕೆ ಎಲ್ ಎಫ್ ಅಂತಿಕೊಂಡು ಒಂದು ಸಂಘಟನೆ ಜಮ್ಮು ಕಾಶ್ಮೀರ ರೆಗ್ಯುಲೇಷನ್ ಫಂಡ್ ಅಂತಕ್ಕಂಥದ್ದು, ಮುಜಾಹಿದ್ದೀನ್ ಐಎಂ ಅಂತ ಇಂಡಿಯನ್ ಮುಜಾಹಿದ್ದೀನ್ ಅಂತಕ್ಕಂಥ ಒಂದು ಸಂಘಟನೆ, ಹುರಿಯತ್ ಕಾನ್ಫರೆನ್ಸ್ ಎಸ್ ಎ ಅಂತ ಕರಿತೀವಿ, ಇವೆಲ್ಲ ಪ್ರತ್ಯೇಕತಾವಾದಿ ಚಳವಳಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಭಾರತದ ಕೆಲವೊಂದು ಸಂಘಟನೆಗಳು ಅಂತ ಮತದಲ್ಲಿ ನೋಡ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತ್ಯೇಕತಾವಾದಿ ಚಳವಳಿಗಳು ಭಯೋತ್ಪಾದನೆಗೆ ಅಂತಂದ್ರೆ ಒಂದೇದ ಕಾರಣ ಅಂತ ಹೇಳ್ತೇವೆ. ಎರಡನೇದು ಧಾರ್ಮಿಕ ಮೂಲಭೂತವಾದ ನಂದ ಧರ್ಮ ಶ್ರೇಷ್ಠ, ಧಾರ್ಮಿಕ ಮೂಲಭೂತವಾದ ಅಂತ ಹೇಳ್ತಕ್ಕಂಥದ್ದು. ಹಿಂದೂ ಮುಸ್ಲಿಮ, ಹಿಂದೂ ಸಿಖ್, ಹಿಂದೂ ಕ್ರಿಶ್ಚಿಯನ್ ಇವೆಲ್ಲವೂ ಸಹಿತ ಏನಪ್ಪ ಇಲ್ಲಿರ್ತಕ್ಕಂಥ ಮೂಲಭೂತವಾದಿಗಳು ಭಯೋತ್ಪಾದನೆಯನ್ನು ಉಂಟು ಮಾಡಿ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಡಚಣೆಯನ್ನು ಮಾಡ್ತಕ್ಕಂಥದ್ದು ತಂದೆ ನೋಡ್ತಕ್ಕಂಥದ್ದು. ತಮ್ಮ ರಾಜಕೀಯ ಉದ್ದೇಶಗಳ ಈಡೇರಿಕೆಗಾಗಿ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡ್ತಕ್ಕಂಥ ಭಯೋತ್ಪಾದಕರ ಸಂಘಟನೆಗಳಿಗೆ ಸಹಾಯ ಮಾಡ್ತಕ್ಕಂಥ ಈ ಧಾರ್ಮಿಕ ಮೂಲಭೂತವಾದ ನೀತಿ ಭಯೋತ್ಪಾದನೆಗೆ ಅಂತ ಎರಡನೇ ಕಾರಣ ಅಂತ ಇಲ್ಲಿ ಕರೀತಕ್ಕಂಥದ್ದು. ಮೂರನೇದು ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ. ನೋಡಿ ರಕಾಶನ ಕಡೆ ಮುಖ ಮಾಡಿದಾಗ ಆಗ್ನೇಯ ನೈಋತ್ಯ ವಾಯುವೆ ಈಶಾನ್ಯ ಅಂತಿಕೊಂಡ ಈಶಾನ್ಯ ಗಡಿ ರಾಜ್ಯಗಳಲ್ಲಿ ಬರ್ತಕ್ಕಂಥ ಸೆವೆನ್ ಸಿಸ್ಟರ್ಸ್ ಅಂತಿಕೊಂಡು ಕರೀತಾರೆ. ಅಸ್ಸಾಮ, ಮೇಘಾಲಯ, ಮಣಿಪುರ, ಸಿಕ್ಕಿಂ, ನಾಗಾಲ್ಯಾಂಡ್ ಇಲ್ಲೇನು ಬರ್ತಕ್ಕಂಥ ರಾಜ್ಯಗಳದವು ಸಣ್ಣ ಸಣ್ಣ ರಾಜ್ಯಗಳು, ಇಲ್ಲಿ ಇರ್ತಕ್ಕಂಥ ಒಂದು ಜನಾಂಗೀಯ ಸಮಸ್ಯೆ ಅಂತನ್ನುವಂಥದ್ದು ಸಹಿತ ಭಯೋತ್ಪಾದನೆಗೆ ಕಾರಣ ಆಗಿದೆ ಅಂತನ್ನುವಂಥದ್ದು ನೋಡ್ತೀವಿ. ಜನಾಂಗೀಯ ಸಮಸ್ಯೆ, ಪ್ರಾದೇಶಿಕ ಅಸಮಾನತೆ, ನಮಗೇನೋ ಪಟ್ಟೆ ಇಲ್ಲ ಅಂತ ಹೇಳಿ ಕಾಯಂ ಅವರು ಸೆವೆನ್ ಸಿಸ್ಟರ್ಸ್ ಆ ಏಳು ರಾಜ್ಯಗಳ ನಿರಂತರವಾಗಿ ಪ್ರಕೃತ ಬಂದರು. ಯಾಕಂದ್ರೆ ಅಲ್ಲಿಂದ ಏನು ಸರಿಯಾಗಿಲ್ಲ ದೇಶಕ್ಕೆ, ಇವ್ರು ಏನೋ ಸರಿಯಾಗಿ ಪಟ್ಟಿಲ್ಲ. ಹೀಗಾಗಿ ಅದನ್ನು ಮುಂದಿಟ್ಟುಕೊಂಡ ಪ್ರಾದೇಶಿಕ ಅಸಮತೋಲನ ಕರ್ನಾಟಕದವ್ರು ಸಾಕಷ್ಟು ಕೊಡ್ತೀರಿ ನಮಗೆ ಹೆಂಗೆ ಕೊಡಂಗಿಲ್ಲ, ಮಧ್ಯಪ್ರದೇಶ ಕೊಡ್ತೀರಿ, ದಿಲ್ಲಿ ಕೊಡ್ತೀರಿ, ಉತ್ತರ ಪ್ರದೇಶ ಕೊಡ್ತೀರಿ, ಬಿಹಾರ, ರಾಜಸ್ಥಾನ, ನಮಗೇನು ಕೊಟ್ಟಿಲ್ಲ ಪ್ರಾದೇಶಿಕ ಅಸಮತೋಲನ ಅಂತ ಹೇಳ್ತಕ್ಕಂಥದ್ದು. ಆ ಒಂದು ಆಧಾರದ ಮೇಲೆ ಜನಾಂಗೀಯ ಮತ್ತು ಪ್ರಾದೇಶಿಕ ಅಸಮತೋಲನ ಆಧಾರದ ಮೇಲೆ ಈ ಒಂದು ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ ಅಂತ ಕಾಣ್ತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗಾಗಿ MNF ಪಟ್ಟಿಕೊಂಡು ಮಿಜೋ ನ್ಯಾಷನಲ್ ಫ್ರಂಟ್ ಅಂತಿಕೊಂಡ, ಆಮೇಲೆ ನಾಗಾಲ್ಯಾಂಡ, ಮಣಿಪುರದ ಕುಕ್ಕಿಗಳು, ಮಣಿಪುರದಲ್ಲಿರ್ತಕ್ಕಂಥ ಕುಕ್ಕಿ ಅಂತಕ್ಕಂಥದ್ದು ಜನಾಂಗ, ಅವರು ತಮ್ಮ ತಾಯ್ನಾಡಿನ ಸಲುವಾಗಿ ಏನಪ್ಪ ನಿರಂತರವಾಗಿ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ ಭಯೋತ್ಪಾದನೆಗೆ ಮೂರನೇ ಏನಪ್ಪ ಕಾರಣ ಆಗಿರ್ತಕ್ಕಂಥದ್ದು. ನಾಲ್ಕನೇದು ದುರ್ಬಲ ರಾಜಕೀಯ ವ್ಯವಸ್ಥೆ. ದೊಡ್ಡ ಕಾರಣ ಪ್ರಜಾಪ್ರಭುತ್ವಗಳಿಗೆ ಏನಪ್ಪ ಭಯೋತ್ಪಾದನೆಗೆ ರಾಜಕೀಯ ಅಸ್ಥಿರತೆ. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗ್ತಾ ಇಲ್ಲ, ಹಲವಾರು ಪಕ್ಷಗಳು ಕೂಡಿ ಒಂದು ಸರ್ಕಾರ ಕಟ್ಟುವಂತ ಸಮ್ಮಿಶ್ರ ಸರ್ಕಾರದ ಈಗ ನಮ್ಮ ದೇಶದಲ್ಲಿ ಪ್ರಾರಂಭ ಆಯ್ತು. ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗೆ ಯಾವುದೇ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿಲ್ಲ, ಯಾಕೆ ಎಲ್ಲರೂ ಸಂಭಾಳಿಸಬೇಕಾಗಿತ್ತು ಎಲ್ಲ ಪಕ್ಷದವರು. ಹೀಗಾಗಿ ಭಯೋತ್ಪಾದಕರನ್ನು ಮಟ್ಟ ಹಾಕಲಿಕ್ಕೆ ಪ್ರಧಾನಮಂತ್ರಿಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಿಕ್ಕೆ, ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ. ದುರ್ಬಲ ರಾಜಕೀಯ ವ್ಯವಸ್ಥೆ ಅಂತ ಕರೀತಾರೆ. 5 ವರ್ಷ ಪೂರೈಕೆ ಮಾಡುವ ಕಠಿಣ ಆಗಿರ್ತಕ್ಕಂಥ ಸಂದರ್ಭಗಳು, ಇಂತಹ ಸಂದರ್ಭಗಳಲ್ಲಿ ಸ್ಪಷ್ಟ ನಿರ್ಧಾರಗಳನ್ನು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿಗೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದುರ್ಬಲ ರಾಜಕೀಯ ವ್ಯವಸ್ಥೆ ಅಂತಕ್ಕಂಥದ್ದು, ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಪ್ರಧಾನಮಂತ್ರಿಗೆ ಅವಕಾಶ ಇಲ್ಲ. ಇದು ಈ ದುರ್ಬಲ ರಾಜಕೀಯ ವ್ಯವಸ್ಥೆ ಏನಾಗಿದೆ ಅಂತ ಹೇಳುವಂತ ಭಯೋತ್ಪಾದನೆಗೆ ತೊಡಕಾಗಿ, ಆ ಭಯೋತ್ಪಾದನೆಗೆ ಇಂಬು ಕೊಡ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತೊಡಕಾಗಿರ್ತಕ್ಕಂಥದ್ದು ಕಾಣ್ತೀವಿ. ಐದನೇದು ಆರ್ಥಿಕ ತಾರತಮ್ಯ. ಈಗ ಹೇಳಿ ನಿಮ್ಗೆಲ್ಲ ಗೊತ್ತಿಲ್ಲ, ಸೆವೆನ್ ಸಿಸ್ಟರ್ಸ್ ಅಂತಕೊಂಡ ಈಶಾನ್ಯ ಗಡಿ ರಾಜ್ಯಗಳು ಆರ್ಥಿಕ ತಾರತಮ್ಯಕ್ಕೊಂದು ಉದಾಹರಣೆ.
ಅವರು ಏನು ಸರಿಯಾಗಿ ಪಟ್ಟಿಲ್ಲ ಅಂತ ಒಂದು ಭಾವನೆ. ಭಾರತದ ಉಳಿದೆಲ್ಲ ರಾಜ್ಯಗಳಿಗೆ ಸಾಕಷ್ಟು ಪಟ್ಟಿದೆ, ನಮ್ಗೇನು ಪಟ್ಟಿಲ್ಲ ಅಂತ ಒಂದು ಭಾವನೆ. ಇದರಿಂದಾಗಿ ದೇಶದೊಳಗ ಮಾವೋವಾದಿಗಳು, ನಕ್ಸಲರು, ಪೀಪಲ್ಸ್ ವಾರ್ ಗುಂಪಿನ ಸದಸ್ಯರ ಆರ್ಥಿಕ ಅಸಮಾನತೆ ಹೆಸರುಗಳಿಗೆ ಅಂತ ಭಯೋತ್ಪಾದನೆಯನ್ನು ಹುಟ್ಟು ಹಾಕ್ತಕ್ಕಂಥದ್ದು, ಭಯೋತ್ಪಾದನೆಯ ಕುಮ್ಮಕ್ಕನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿ ಆರ್ಥಿಕ ತಾರತಮ್ಯವನ್ನು ಮುಂದಿಟ್ಟುಕೊಂಡಿರುವಂತೆ ಏನಾಗುತ್ತಪ್ಪ ಅಂದ್ರೆ ಭಯೋತ್ಪಾದನೆಯನ್ನ ದೇಶದಲ್ಲಿ ಜೀವಂತವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರೆಲ್ಲ ಮಾಡತಕ್ಕಾರೆ ಅಂತಲ್ಲಿ ನೋಡ್ತು. ವಿದ್ಯಾರ್ಥಿಗಳೇ ಪ್ರಶ್ನೆ ಏನು ಕೇಳ್ಬೋದಿದೆ, ಭಯೋತ್ಪಾದನೆಯ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ಕೊಂಡ. ಭಯೋತ್ಪಾದನೆಗೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದಾಗ ಐದು ಕಾರಣಗಳನ್ನು ಬರೆದು ಮತ್ತು ಅವರು ಎಂಡರ್ಲೈನ್ ಬರೆದು ನಮಗೆ ಐದಂತ ಪ್ರಶ್ನೆ ಗುರುತ ಯಾಕಂತದ್ದು. ಮೂರನೇದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಡಚಣೆ ಆಗಿರ್ತಕ್ಕಂಥದ್ದು, ಭಯೋತ್ಪಾದನೆ ಪ್ರಜಾಪ್ರಭುತ್ವಕ್ಕೆ ಅಡಚಣೆ ಅಥವಾ ಬೆದರಿಕೆಯಾಗಿದೆ, ಚರ್ಚಿಸಿ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಕ್ಕಂಥ ಐದು ಮಾಸದ ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ನಾವು ಒಂದು ನಾಲ್ಕು ಸಂಗತಿಗಳನ್ನು ಗಮನಿಸಬೇಕಾಗ್ತಕ್ಕಂಥದ್ದ. ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಪ್ರಜಾಪ್ರಭುತ್ವಕ್ಕೆ ಅಡಚಣೆ ಅಥವಾ ಬೆದರಿಕೆ ಅಂತನ್ನುವಂಥದ್ದು. ಒಂದನೇದು ಇಲ್ಲಿ ಆಡಳಿತ ಯಂತ್ರಕ್ಕೆ ಪತ್ರ ಅಡ್ಡಿ ಮಾಡ್ತಕ್ಕಂಥದ್ದು, ಯಾರ ದೇಶದ ಚುಕ್ಕಾಣಿಗಳಲ್ಲಿ ದೇಶವನ್ನು ಮುನ್ನಡೆಸಿಕೊಂಡು ಹೋಗಬೇಕಿತ್ತಲ್ಲ ಅವರಿಗೆ ದೊಡ್ಡ ಅಡಚಣೆ ಆಗಿರುತ್ತೆ ಅನ್ನೋದನ್ನು ಪರಿಣಮಿಸಿರ್ತಕ್ಕಂಥದ್ದು. ಸರ್ಕಾರ ಆಗಿರ್ಬೋದು, ಉನ್ನತ ರಾಜಕೀಯ ನಾಯಕರಾಗಿರ್ಬೋದು, ಉನ್ನತ ಅಧಿಕಾರಿಗಳಾಗಿರ್ಬೋದು, ಇವರನ್ನ ಗುರಿಯಾಗಿಟ್ಟುಕೊಂಡು ಭಯೋತ್ಪಾದಕ ದಾಳಿಯನ್ನು ಮಾಡ್ತಕ್ಕಂಥದ್ದು, ಅವರನ್ನು ಅಪಹರಣ ಮಾಡ್ಕೊಂಡು ಹೋಗುವುದು ಅಥವಾ ಅವರ ಮೇಲೆ ಬಾಂಬ್ ದಾಳಿಯನ್ನು ಮಾಡುವುದು, ಅವರನ್ನ ಕೊಲೆ ಮಾಡುವುದು ಇತ್ಯಾದಿ ಹಿಂಸೆಗೆ ಪತ್ರ ಬೆಳೀತಕ್ಕಂಥದ್ದು ನಾವು ಕಾಣ್ತೀವಿ. ಆಡಳಿತ ಯಂತ್ರಕ್ಕೆ ದೊಡ್ಡ ತೊಡಕಾಗಿರ್ತಕ್ಕಂಥದ್ದು ಭಯೋತ್ಪಾದನೆ, ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಡಚಣೆ ಆಗಿರ್ತಕ್ಕಂಥದ್ದು ಒಣ್ಣೆಪ್ಪ ಆಡಳಿತ ಯಂತ್ರಕ್ಕೆ ಅಡ್ಡಿ. ಎರಡನೇದು ಸಂವಿಧಾನಕ್ಕೆ ಗೌರವ ಇಲ್ಲ, ಭಯೋತ್ಪಾದಕರಿಗೆ ಸಂವಿಧಾನ ಅಂತಕ್ಕಂಥದ್ದು ಗೊತ್ತಿಲ್ಲ, ಇನ್ನು ಸಂವಿಧಾನಕ್ಕೆ ಗೌರವ ಕೊಡುವ ಪ್ರಶ್ನೆ ಇಲ್ಲದೆ ಇರತಕ್ಕ, ಹೀಗಾಗಿ ಸಂವಿಧಾನಕ್ಕೆ ಎಂದೂ ಸಹಿತ ಪತ್ರ ಗೌರವ ಕೊಡ್ತಾ ಇಲ್ಲ, ಸಂವಿಧಾನದ ಚೌಕಟ್ಟನ್ನು ಮೀರಿ ವರ್ತನೆ ಮಾಡ್ತಕ್ಕಂಥದ್ದು, ಇದು ಅವರ ಮೂರನೇ ಪತ್ರ ಕೃತ್ಯ ಆಗಿರ್ತಕ್ಕಂಥದ್ದು. ಕೆಲವು ವೇಳೆ ಸರ್ಕಾರಗಳ ಭಯೋತ್ಪಾದನೆಗೆ ಮಣಿದು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ದೇಶದಾವ ಅಂತನ್ನುವಂಥದ್ದು, ಅಷ್ಟು ಭಯಾನಕವಾಗಿರ್ತಕ್ಕಂಥ ಕೃತ್ಯವನ್ನ ಈ ಭಯೋತ್ಪಾದಕರು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು. ಇದು ದೇಶದ ಏಕತೆ ಪರಮಾಧಿಕಾರಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯ ಈ ಭಯೋತ್ಪಾದಕರಿಂದ ನಡೀತಾ ಇದೆ ಅಂತನ್ನುವಂಥದ್ದು ನೋಡ್ತೀವಿ. ಮೂರನೇದು ಇನ್ನೊಂದು ದೊಡ್ಡ ಅರ್ಥನೆ ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ. 1948 ಡಿಸೆಂಬರ್ 10ನೇ ತಾರೀಕ ವಿಶ್ವಸಂಸ್ಥೆ ಯೂನಿವರ್ಸಲ್ ಆಗಿ ಸಾರ್ವತ್ರಿಕವಾಗಿ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದ್ದದು, ಅವೆಲ್ಲ ಇವತ್ತೇನು ಪತ್ರ ಉಲ್ಲಂಘನೆ ಆಗ್ತಾ ಇದೆ. ಭಯೋತ್ಪಾದನೆ ಮಾಡುವುದು, ಕೊಲೆ ಮಾಡುವುದು, ಸುಲಿಗೆ ಮಾಡುವುದು, ದರೋಡೆ ಮಾಡುವುದು, ಇವೆಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ನೋಡ್ತದೆ. ಮುಗ್ಧ ಜನಸಾಮಾನ್ಯರ ಮೇಲೆ ಇವರೇನು ಪತ್ರ ದಾಳಿಯನ್ನು ನಡೆಸ್ತಕ್ಕಂಥದ್ದು, ರೈಲ್ವೆ ನಿಲ್ದಾಣ ಅಂತಂದ್ರೆ, ಬಸ್ ನಿಲ್ದಾಣ ಅಂತಂದ್ರೆ, ವಿಮಾನ ನಿಲ್ದಾಣ, ಹೋಟೆಲ್ಗಳು ಅಂತಂದ್ರೆ, ಇವುಗಳನ್ನು ಗುರಿಯಾಗಿಟ್ಟುಕೊಂಡು ಹೆಚ್ಚು ಜನ ಸೇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳವನು ಆ ಮುಗ್ಧ ಜನರ ಮೇಲೆ ದಾಳಿಯನ್ನು ಮಾಡಿ ಭಯೋತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ಈ ಭಯೋತ್ಪಾದಕರು ಇಳಿದಾರ ಅಂತನ್ನುವಂಥದ್ದಲ್ಲಿ ನೋಡ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನೂ ಒಂದು ದೊಡ್ಡ ಭಯೋತ್ಪಾದನೆ ರಚನೆ ಆಗಿರ್ತಕ್ಕಂಥದ್ದು ಅಂತಂದ್ರೆ ಪ್ರಜಾಪ್ರಭುತ್ವದ ವಿರೋಧಿ ಚಟುವಟಿಕೆಗಳು ಅಂತನ್ನುವಂಥದ್ದು ನೋಡ್ರಿ. ಪ್ರಜಾಪ್ರಭುತ್ವಕ್ಕೆ ಸವಾಲು ಅಂತ ಹೇಳಿದ್ರು, ಇಲ್ಲಿ ವಿರೋಧಿ ಚಟುವಟಿಕೆಗಳು ಅಂತನ್ನುವಂಥದ್ದು ಅಭ್ಯರ್ಥಿಯನ್ನು ಅಪಹರಣ ಮಾಡುವುದು, ಇಲೆಕ್ಷನ್ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ, ಚುನಾವಣೆಗಳ ಮೂಲಕವಾಗಿ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಆದರೆ ಇವತ್ತು ಏನಾಗಿದೆ ಅಂತಂದ್ರೆ ಚುನಾವಣೆಗಳು ಸುಸೂತ್ರವಾಗಿ ನಡೀಲಿಕ್ಕೆ ಭಯೋತ್ಪಾದಕರು ಬಿಡ್ತಾ ಇಲ್ಲ. ಇಲೆಕ್ಷನ್ ಸ್ಟಾರ್ಟ್ ಆಗತ್ತೆ, ಕ್ಯಾಂಡಿಡೇಟ್ಗಳನ್ನು ಅಪಹಾರ ಮಾಡುವುದು ಬೇಡ, ಇಲೆಕ್ಷನ್ ದಿವಸ ಡಬ್ಬಿ ತಗೊಂಡು ಹೋಗಿಬಿಡುದು, ಕದ್ಕೊಂಡು ಹೋಗಿಬಿಡುದು, ಅಥವಾ ಇಲೆಕ್ಷನ್ಗೆ ಬಂದಂಥ ವ್ಯಕ್ತಿಗಳ ಮೇಲೆ ದಾಳಿ ಮಾಡು, ಹೀಗೆ ಭಯೋತ್ಪಾದಕರಾಗಿರುವ ಪ್ರಜಾಪ್ರಭುತ್ವಕ್ಕೆ ವಿರೋಧ ಚಟುವಟಿಕೆ ಮಾಡ್ಕೊತ ಬಂದಿರ್ತಕ್ಕಂಥದ್ದು. ಅಭ್ಯರ್ಥಿಗಳ ಅಪಹಾರ ಮಾಡೋದು, ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವುದು ಭಯೋತ್ಪಾದಕ ಕೃತ್ಯದಿಂದ ಇವತ್ತು ಏನಾಗಿದೆ ಅಂತಂದ್ರೆ ಜಮ್ಮು ಕಾಶ್ಮೀರ ಆಗಿರ್ಬೋದು ಅಥವಾ ಹಿಂದಕ್ಕೆ ಪಂಜಾಬ್ ಆಗಿರ್ಬೋದು, ಇವುಗಳಲ್ಲಿ ಸರಿಯಾದ 5 ವರ್ಷಕ್ಕೆ ಏನ್ಪತ್ರ ಸಮಯಕ್ಕೆ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತನ್ನುವಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು ಅಂತ ಹೇಳಿ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಅಡಚಣೆ ಇಲ್ಲದಕ್ಕೆ ಅಂತನ್ನುವಂಥದ್ದು ನಾಲ್ಕನೇದಲ್ಲ. ಐದನೇದು ಆರ್ಥಿಕ ಬೆಳವಣಿಗೆಗೆ ಅಡ್ಡಿ. ದೇಶದ ಅಭಿವೃದ್ಧಿ ಸರಾಗಿಟ್ಟಿರ್ತಕ್ಕಂಥ ಏನೊಂದು ಮೀಸಲಾದ ಹಣ ಅದಲ್ಲ, ಆ ಹಣ ಇವತ್ತು ಏನಾಗಿದೆ ಅಂತಂದ್ರೆ ದೇಶದ ರಕ್ಷಣೆ ಸಲುವಾಗಿ
ಭಯೋತ್ಪಾದಕರ ಮಟ್ಟ ಹಾಕುವ ಸಲುವಾಗಿ ಇವತ್ತು ಆ ಕಾರ್ಯಕ್ಕೆ ನಿಲ್ಲಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಒಂದು ಏನ್ ಪತ್ರ ಆರ್ಥಿಕ ಅಭಿವೃದ್ಧಿಯನ್ನ ಸುಧಾರಣೆ ಮಾಡಬೇಕಂತ ಏನ್ ಸರ್ಕಾರ ಇಟ್ಕೊಂಡಲ್ಲ ಅವುಗಳನ್ನು ಮುಟ್ಟಕ್ಕೆ ಏನ್ ಪತ್ರ ಸಾಧ್ಯ ಆಗ್ತಾ ಇಲ್ಲ ಅಂತನ್ನುವಂಥದ್ದು ನೋಡ್ತೀವಿ. ದೇಶದ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನ ರಕ್ಷಣೆಗೆ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಲಿಕ್ಕೆ ಶಾಂತಿಯನ್ನ ಕಾಪಾಡಲಿಕ್ಕೆ ಪೊಲೀಸರನ್ನ ಮಿಲಿಟರಿಯನ್ನ ನಿಯೋಜನೆ ಮಾಡೋದಕ್ಕೆ ಹೆಚ್ಚು ಒಂದು ಏನ್ ಪತ್ರ ಖರ್ಚು ಮಾಡುವಂತದ್ದಾಗಿದೆ. ಇದರಿಂದಾಗಿ ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಲಿಕ್ಕೆ ಸಾಕಷ್ಟು ತೊಂದರೆ ಆಗಿದೆ ಅಂತ ನೋಡ್ತೀವಿ. ಇದರಿಂದಾಗಿ ವಿದೇಶಿ ಪ್ರವಾಸಿಗರ ಮೇಲೆ ಸಹಿತ ಪರಿಣಾಮ ಆಗಿದ್ದದೆ. ಏನ್ ಬಿಡೋಪ್ಪ, ಭಾರತ ಭಯೋತ್ಪಾದಕರ ರಾಷ್ಟ್ರ ಆಗೈತಿ, ನಾವಲ್ಲಿ ಹೋದಿವಿ ಅಂದ್ರೆ ಪ್ರವಾಸಕ್ಕಾಗಿ ನಮ್ಗೆ ಏನಾದ್ರೂ ಅಪಾಯ ಆಗ್ಬೋದು ಅಂತನ್ನುವಂಥದ್ದು. ಹೀಗಾಗಿ ವಿದೇಶಿ ಪ್ರವಾಸಿಗರ ಮೇಲೆ ಸಹಿತ ದೊಡ್ಡ ಪರಿಣಾಮ ಬೀರಿದ್ದದ. ಆ ವಿದೇಶಿ ಪ್ರವಾಸಿಗರಿಂದ ದೇಶಕ್ಕೆ ಸಾಕಷ್ಟು ಇನ್ಕಮ್ ಬರ್ತಿತ್ತು, ಅದು ಸಹಿತ ಈ ಒಂದು ಅಡ್ಡಿ ಆಗಿರ್ತದೆ. ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿ ಅಂತನ್ನುವಂಥದ್ದು ಸಹಿತ ಈ ಭಯೋತ್ಪಾದನೆಯ ಪ್ರಜಾಪ್ರಭುತ್ವಕ್ಕೆ ಅಡಚಣೆ ಅಥವಾ ಬೆದರಿಕೆ ಅಂತ ಹೇಳಿ ಒಂದು 5 ಪಾಯಿಂಟ್ಗಳನ್ನು ಬರಲಿಕ್ಕೆ ಸಾಧ್ಯವ. ಇನ್ನು ಕೊನೆಯದಾಗಿ ಭಯೋತ್ಪಾದನೆ ನಿಯಂತ್ರಣಕ್ಕೆ ಶಾಸನೀಯ ಕ್ರಮಗಳನ್ನು ಸರ್ಕಾರವನ್ನು ಏನು ಬೇಕೊಂಡರು, ಭಯೋತ್ಪಾದನಾ ನಿಗ್ರಹಕ್ಕೆ ಶಾಸ್ತ್ರೀಯ ಕ್ರಮಗಳು ಅಂತಕ್ಕಂಥದ್ದು 1970 ಇಸ್ವಿಯೊಳಗ ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆ MISA ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಕೊಟ್ಟಿರ್ತೀವಿ. 1971 ಇಸ್ವಿಯೊಳಗ ಅದನ್ನು ಜಾರಿ ತಂದಿರ್ತಕ್ಕಂಥದ್ದು. 1980 ಇಸ್ವಿಯೊಳಗ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಇಟ್ಟುಕೊಂಡ ಅದನ್ನು ಜಾರಿ ತಂದಿರ್ತಕ್ಕಂಥದ್ದು. 1982 ಇಸ್ವಿಯೊಳಗ ಭದ್ರ ಈ ಒಂದು ವಿಚ್ಛಿದ್ರಕಾರಿ ಭಯೋತ್ಪಾದನೆ ಮತ್ತು ವಿಚ್ಛಿದ್ರಕಾರಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಟಾಡಾ ಅಂತ ಕೇಳ್ತಕ್ಕಂಥದ್ದು ಇದು 1980 ಜಾರಿ ತಂದಾರ. 2001 ಇಸ್ವಿಯೊಳಗ ಕೋಟಾ ಅಂತಕ್ಕಂಥದ್ದು ಕಾಯ್ದೆಯನ್ನೇ ಜಾರಿ ತಂದಾರ. ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆಕ್ಟ್ ಅಂತ ಕೋಟಾ ಅಂತ ಕೇಳ್ತಕ್ಕಂಥದ್ದು. 2008 ಇಸ್ವಿಯೊಳಗ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹದ ಕಾಯ್ದೆ ಉಪ ಅಂತ UAPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಕೇಳ್ತಕ್ಕಂಥದ್ದು. ಇವೆಲ್ಲ ಶಾಸನೀಯವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡು ಭಯೋತ್ಪಾದನೆ ನಿಗ್ರಹ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಸರ್ಕಾರಗಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಕ್ರಮಗಳನ್ನ ಮಹತ್ವದ ಹೆಜ್ಜೆಯನ್ನು ಇಟ್ಟಾರೆ ಅಂತ ನೋಡ್ತೀವಿ. ಇದು ಶಾಸನೀಯ ಕ್ರಮಗಳು. ಇನ್ನು ಸಾಮಾಜಿಕ ಮತ್ತು ಆರ್ಥಿಕ ಕ್ರಮಗಳನ್ನು ಕೈಗೊಂಡು ಭಯೋತ್ಪಾದಕರಿಗೆ ಏನು ಕೊರತದ ಅಂತಕ್ಕಂಥದ್ದು ಅರಿತುಕೊಂಡು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರಿಗೆ ಆರ್ಥಿಕ ಸೌಲಭ್ಯಗಳನ್ನು ಕೊಟ್ಟು ಭಯೋತ್ಪಾದಕರು ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ತೆಗೆದುಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ ಅಂತಕ್ಕಂಥದ್ದು ಸಾಮಾಜಿಕ ಮತ್ತು ಆರ್ಥಿಕ ಕ್ರಮಗಳನ್ನು ಕೇಳ್ತೀವಿ. ಮುಖ್ಯವಾಗಿ ಭಯೋತ್ಪಾದಕರು ಯಾವಾಗಲೂ ಭಯೋತ್ಪಾದಕರು ಅಂತನ್ನುವಂಥದ್ದು ಏನದನ್ನು ತೆಗೆದುಹಾಕಬೇಕಾಗಿದ್ದರು. ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದ್ರೆ ಅವರೂ ಸಹಿತ ಮತ್ತು ಕೈಯಲ್ಲಿರ್ತಕ್ಕಂಥ ಶಸ್ತ್ರವನ್ನು ತ್ಯಾಗ ಮಾಡುವಂಥ ಸಾಧ್ಯತೆ ಅದ. ಉದಾಹರಣೆಗಾಗಿ ಅಂಗೂಲಿ ಮಾಲ ಅಂತ ಬರ್ತಾನೆ, ಹೆಸರು ಕೇಳಿದ್ರೆ ಗೊತ್ತೇ. ಅಂಗೂಲಿ ಮಾಲ ಅಂದ್ರೆ ಬಟ್ಟ ಕತ್ತರಿಸಿದ ಮಂದಿ ಬರೀ ಜನರ ನಡೆಯೋದು ಬಟ್ಟೆ ಕತ್ತರಿಸ್ಕೊಳ್ಳೋದು ಕೊಳ ಸರ ಮಾಡಿ ಹಾಕೊಂಡ್ಬಿಡೋದು ಅಂಗೂಲಿ ಮಾಲ. ಮಾಲ ಅಂದ್ರೆ ಸರ, ಬಟ್ಟೆಗಳನ್ನು ಕತ್ತರಿಸಿ ಕೊಳ ಸರ ಹಾಕೊಳ್ಳೋದು ಅಂಗೂಲಿ ಮಾಲ. ಇದೊಂದೆ ಮಾಡ್ಕೊಂಡು ಬಂದ ಮುಂದೆ ಯಾರೋ ಏನು ನಮ್ಗೆ ಬೆಟ್ಟೆ ಆದರು ಇದರಿಂದ ಏನು ಲಾಭ ಅಂತನ್ನುವಂಥದ್ದನ್ನು ತಿಳ್ಕೊಂಡಾಗ ಅವನ ಮನಸ್ಸನ್ನು ಅದನ್ನು ತೆಗೆದುಹಾಕಿ ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಪ್ರಯತ್ನ ಅಂಗೂಲಿ ಮಾಲ. ಇವತ್ತೇನು ಬರ್ತದೆ ನಮ್ಮ ಜೀವಂತ ನಿದರ್ಶನ. ವಾಲ್ಮೀಕಿ ಮಹರ್ಷಿ ಜನರನ್ನು ಬಡಿಯೋದು ಕೊಲೆ ಮಾಡೋದು ಅವರಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಯನ್ನು ತಂದು ಹೆಂಡತಿ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯವನ್ನು ವಾಲ್ಮೀಕಿ ಮಹರ್ಷಿ ಮಾಡ್ತಿದ್ರು. ಆ ವಾಲ್ಮೀಕಿ ಮಹರ್ಷಿಗೆ ಒಬ್ಬ ಯೋಗ್ಯ ವ್ಯಕ್ತಿ ಭೆಟ್ಟಿಯಾಗಿ ಇದರಿಂದ ನಿನಗೇನು ಸಮಾಧಾನ ಅದ ಅಂತನ್ನುವಂಥದ್ದು, ನಿನ್ನ ಹೆಂಡತಿ ಮಕ್ಕಳನ್ನ ಕೇಳಿಕೊಂಡು ಬಾ, ನೀನು ಮಾಡ್ತಕ್ಕಂಥ ಕಾರ್ಯದಲ್ಲಿ ಅವ್ರು ಭಾಗಿ ಆಗ್ತಾರಲ್ಲ. ಅವಾಗ ಹೋಗಿ ಕೇಳಿದ, ನಾವು ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಭಾಗಿ ಆಗೋದಿಲ್ಲ ಅಂದಾಗ ಅವಂಗೂ ಜ್ಞಾನೋದಯ ಆದಾಗ ಆತ. ಅಪ್ಪ, ನಾನು ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ, ನನಗಾಗ್ತಕ್ಕಂಥ ಪಾಪದ ಪಶ್ಚಾತ್ತಾಪದಲ್ಲಿ ನನ್ನ ಹೆಂಡತಿ ಮಕ್ಕಳು ಭಾಗಿ ಆಗ್ತಾ ಇಲ್ಲ, ಅದಕ್ಕಾಗಿ ಇನ್ನು ಮುಂದೆ ಇದನ್ನು ಬಿಟ್ಟು ಅಂತ ಕೊಟ್ಟು ಹೇಳಿ ಆ ವ್ಯಕ್ತಿ ಅವನಿಗೆ ಜ್ಞಾನೋದಯ ಮಾಡಿಸಿದ. ಇಷ್ಟೇ ಅಲ್ಲ, ಮುಂದೆ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಬರದ ಅಂತನ್ನುವಂಥದ್ದನ್ನು ಕೇಳ್ತೀವಿ. ಅಂದರೆ ಭಯೋತ್ಪಾದಕರು ಯಾವಾಗಲೂ ಭಯೋತ್ಪಾದಕರು ಅಲ್ಲ, ಅವರ ಸಮಸ್ಯೆಗಳನ್ನ ಅರಿತುಕೊಂಡು ಸೂಕ್ತ ಮಾರ್ಗದರ್ಶನ ಮಾಡಿದ್ದೇ ಆದರೆ ಅವರು ಉದ್ಯೋಗ ಒದಗಿಸಿಕೊಡಲಿಕ್ಕೆ ಆರ್ಥಿಕ ಸೌಲಭ್ಯವನ್ನು ಒದಗಿಸಿಕೊಟ್ಟದ್ದು ಆದರೆ ಭಯೋತ್ಪಾದಕರು ಸಹಿತ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಅಲ್ಲ ಅಂತನ್ನುವಂಥದ್ದಲ್ಲಿ ನೋಡ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಶಿಕ್ಷಣ ಅಂತನ್ನುವಂಥದ್ದು ಎಲ್ಲಿ ಶಿಕ್ಷಣ ಅದ ಅಲ್ಲಿ ಭಯೋತ್ಪಾದನೆ ಕಡಿಮೆ ಅಂತನ್ನುವಂಥದ್ದು. ಆಲೋಚನೆಗೆ ಶಿಕ್ಷಣವು ಆಲೋಚನೆಗೆ ಆಹಾರ ನೀಡುವುದರ ಜೊತೆಗೆ ಹಾಲದ ರೇಖೆಯನ್ನು ನೀಡುತ್ತದೆ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಶಿಕ್ಷಣ ಅಂತನ್ನುವಂಥದ್ದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಶಿಕ್ಷಣವನ್ನು ಪಡೆಯಬೇಕು ಅಂತನ್ನುವಂಥದ್ದು ಸಹಿತ ಮಹತ್ವದ. ಉದ್ಯೋಗ ಅವಕಾಶಗಳು ಇಲ್ಲದಿದ್ದರೆ ಬರಿದಾದ ತಲೆ ಭೂತಗಳ ಒಂದು
ಅದಕ್ಕಾಗಿ ಯಾವಾಗಲೇ ಕ್ಯಾಂಡಿಡೇಟ್ ಮಾಡುವ ಮನುಷ್ಯ ಉದ್ಯೋಗದ ನೇಮಕತ್ರ ಅವ ಎಂಗೇಜ್ ಆಗಿರಬೇಕು. ಅಂಥವ್ರಿಗೆ ಉದ್ಯೋಗವನ್ನು ಕೊಟ್ಟದ್ದೇ ಆದ್ರೆ ಭಯೋತ್ಪಾದನೆ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಅದ. ಅದಕ್ಕಾಗಿ ಸಮಾಜದಲ್ಲಿ ಯಾರು ಖಾಲಿ ತಿರುಗಾಡ್ತಿರ್ತಾರಲ್ಲ ಅವ್ರು ಇಂಥ ಕಾರ್ಯದಲ್ಲಿ ಪತ್ನಿ ಪಡೆದಿರ್ತಾರೆ ಅಂತನ್ನುವಂಥದ್ರಲ್ಲಿ ನೆನಪಿಡಬೇಕು. ಅವ್ರಿಗೆ ಹಣಕಾಸಿನ ಸಹಾಯಗಳನ್ನು ತಿಳಿಸ್ಕೊಡ್ಬೇಕು, ಆರ್ಥಿಕ ಸಮಾನತೆಯನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಟ್ಟು ಆರ್ಥಿಕ ಸಹಾಯ ಮಾಡಬೇಕು, ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕು. ಪ್ರಾದೇಶಿಕ ಅಸಮತೋಲನ ಪತ್ರ ನಿರ್ಮೂಲನೆ ಮಾಡಿದ್ದೆ. ಆದರೆ ಈಗ ಉದಾಹರಣೆ ಹೇಳಿದ ಸೆವೆನ್ ಸಿಸ್ಟರ್ಸ್ ಅಂತ ಕಂಡ ಈ ಈಶಾನ್ಯ ಗಡಿ ರಾಜ್ಯಗಳಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನ ನಾವು ಕಲ್ಪಿಸಿಕೊಟ್ಟದ್ದೇ. ಆದರೆ ಇವತ್ತು ಅವ್ರ ಮಲತಾಯಿ ಮಕ್ಕಳ ಅಂತ ಕರ್ಕೊಡ್ತಾರೆ, ನಮ್ಗೇನೂ ಗುಣಾಗಿಲ್ಲ ಅಂತನ್ನುವಂಥದ್ದು. ಅದಕ್ಕೆ ಆ ಮಲತಾಯಿ ಧೋರಣೆ ಅಂತಕ್ಕಂಥ ತಲೆಗಳಿಗೆ ಏನಂತ ಏಳು ರಾಜ್ಯಗಳಲ್ಲಿ ಅದಲ್ಲ ಅದನ್ನು ತೆಗೆದು ಹಾಕಿದ್ರೆ ನಾವು ಭಯೋತ್ಪಾದನೆಯನ್ನು ಸಂಪೂರ್ಣ ಏನ್ ಪತ್ರ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತನ್ನುವಂಥದ್ದು. ಇದಿಷ್ಟು ಇವತ್ತು ಏನ್ ಪತ್ರ ಈ ಭ್ರಷ್ಟಾಚಾರ ಅಂತನ್ನುವಂಥದ್ದು ಪ್ರಜಾಸತ್ತೆ ಎದುರಿಸುವ ಸವಾಲುಗಳಲ್ಲಿ ನಾಲ್ಕನೇದು ಭಯೋತ್ಪಾದನೆ ಅಂತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಭಯೋತ್ಪಾದನೆ ಅಂತನ್ನುವಂಥದ್ದು ಕ್ವಶನ್ ಕೇಳ್ತಲ್ಲ, ಭಯೋತ್ಪಾದನೆ ಅಂದರೇನು, ಭಯೋತ್ಪಾದನೆಯ ಕಾರಣಗಳನ್ನು ಚರ್ಚಿಸಿ ಐದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆ ಇನ್ನೊಂದು ಪ್ರಶ್ನೆ, ಭಯೋತ್ಪಾದನೆ ಪ್ರಜಾಪ್ರಭುತ್ವಕ್ಕೆ ಅಡಚಣೆಯಾಗಿದೆ ಚರ್ಚಿಸಿ ಅಂತ ಇನ್ನೊಂದು ಸಹಿತ ಕೇಳ್ತಕ್ಕಂಥದ್ದು. ಅಥವಾ ಇನ್ನೊಂದು ಪ್ರಶ್ನೆ, ಭಯೋತ್ಪಾದನಾ ನಿಯಂತ್ರಣಕ್ಕೆ ಶಾಸನೀಯ ಕ್ರಮಗಳನ್ನು ಚರ್ಚಿಸಿ ಅಂತ ಹೇಳಿ ಹಿಂಗೆ ಐದು ಅಂಕದ ಪ್ರಶ್ನೆಗಳು ಏನಪ್ಪ ಇಲ್ಲಿ ಉದ್ಭವ ಆಗುವಂಥದ್ದು. ಭಯೋತ್ಪಾದನೆ ಅಂತನ್ನುವಂಥದ್ರ ಬಗ್ಗೆ ಸಾಕಷ್ಟು ನಾವು ತಿಳ್ಕೊಂಡಿವಿ. ನಾಳೆ ಮುಂದಿನ ವಿಡಿಯೋದೊಳಗೆ ಏನಪ್ಪಂದ್ರೆ ಭ್ರಷ್ಟಾಚಾರ ಅಂತ ಕರಪ್ಷನ್ ಅಂತಕ್ಕಂಥದ್ದು, ಭ್ರಷ್ಟಾಚಾರ ಅಂತ ಎಲ್ಲ ಕರೀತಾರೆ, ಯಾಕೆ ಭ್ರಷ್ಟಾಚಾರ ನಡೀತದೆ ನಮ್ಮ ದೇಶದಲ್ಲಿ ಅಂತಕ್ಕಂಥದ್ರ ಬಗ್ಗೆ ನಾಳೆ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.